ಅಯ್ಯೋ ನಾನು ಬಂದ ಕೆಲಸನೇ ಮರ್ತ್ಬಿಟ್ಟೆ अयो परमेश्वर कवड़े का मुंदे नीति अमृता ऐन योचने अमृता निन्ने केल्ता अनुभवस्तर नोवना नोड़ता अत्ते मेले एष्टु प्रीति नम्म निन्गे निन्नंत सोसेन पड़ियोदे पुण्य माड़िदे अम्मा नीन मातड़ी आयास माड़कोबेड़ रेस्ट माड़ अमृतवरे बनी होगण हुडकोदु गणेश नीने कापाडबेकु ननन्न विष्णु नावु यारन्न नंबिद्रु आ नागिनिन नंबोदक्कागोदिल्ल अव्वा ननगे ओंदु अर्थवागतिल्ल एल्ल अयोमयवागिबिडिदे नीनेनु आतंकपडबेड आ नागिनिय कुतंत्र कुयुक्ति ननगे निनगेनु होस्तद अवळु एनु आट कट्टि नन्निंद तप्पिसिकोळ्ळो प्रयत्न माड्तिदाळे अवरिब्रु एनु योजने हाक्ता इद्दारे अदेनु अन्नोदन्न तिळ्कोंड्रे नन्न गुरि मुट्टोदक्के सुलभ आगुत्ते अवळन्न बंधिसोके ननगे केलवोंदु शक्तिगळ आवश्यक अदन्न संपादिसिकोंडु मत्ते नानु निम्म मनेगे बर्तीनि अव्वा ನೀವೀಗ ಮನೆಯಿಂದ ಹೋಗ್ತಾ ಇದ್ದೀರಾ ಹೌದು ಅಲ್ಲ ಬಾಬಾ ಇಂತ ಸ್ಥಿತಿಯಲ್ಲಿ ನೀವು ನಮ್ಮನ್ನೆಲ್ಲ ಬಿಟ್ಟು ಹೋದ್ರೆ ಹೇಗೆ ಆ ನಾಗಿನಿ ಯಾವಾಗ ಏನು ಮಾಡ್ತಾಳೋ ಅನ್ನೋದು ಒಂದು ಗೊತ್ತಾಗೋದಿಲ್ಲ ಇಷ್ಟೊಂದು ಧೈರ್ಯ ಕಳ್ಕೊಂಡ್ರೆ ಹೇಗೆ ವಿಷ್ಣು ಬಾಬಾ ಪ್ರಾಣ ಭಯ ಅಂತಂದ್ರೆ ಹೇಗಿರುತ್ತೆ ಅಂತ ನಿಮಗೂ ಗೊತ್ತಲ್ಲ ಗೊತ್ತು ಗಣಪತಿ ಮೂರ್ತಿಯನ್ನ ಮನೆಯಲ್ಲಿ ಪ್ರತಿಷ್ಠಾಪಿಸಿರೋದ್ರಿಂದ ನನಗೆ ಕ್ಷುದ್ರ ಶಕ್ತಿಗಳನ್ನು ಆವಾಹನೆ ಮಾಡಕೊಳ್ಳಕ ಆಗ್ತಾ ಇಲ್ಲ ಅದಕ್ಕೆ ನನ್ನ ಮೂಲ ಸ್ಥಳಕ್ಕೆ ಹೋಗಿ ಮತ್ತಷ್ಟು ಶಕ್ತಿಯನ್ನು ಸಂಚಯ ಮಾಡ್ಕೊಂಡು ಇಲ್ಲಿಗೆ ಬರ್ತೀನಿ ಇಷ್ಟು ನಿನ್ನ ಕೊರಳಲ್ಲಿರೋ ಹಳೆ ತಾಯತವನ್ನ ಬಿಚ್ಚಿಕೊಡು ಸರಿ ಪಾಪ ವಿಷ್ಣು ಈ ತಾಯತ ಹಿಂದಿನ ತಾಯತಕ್ಕಿಂತ ಶಕ್ತಿಯುತವಾಗಿದೆ ಇದು ನಿನ್ನ ಕೊರಳಲಿದ್ರೆ ಯಾವ ನಾಗಿನೂ ನಿನಗೆ ಏನು ಮಾಡೋದಕ್ಕಾಗಲ್ಲ ನಾಳೆ ಮುಂಜಾನೆ ಸ್ನಾನ ನಂತರ ಈ ತಾಯತನ ಕೊರಳಿಗೆ ಕಟ್ಟು ತವ ಬಾಬಾ ಗಣೇಶನ ಮೂರ್ತಿಯಲ್ಲಿರುವ ಆ ಶಕ್ತಿ ವಿಸರ್ಜನೆ ಮಾಡುವವರೆಗೂ ಆ ಶಕ್ತಿ ಗಣಪತಿ ಮೂರ್ತಿಯಲ್ಲೇ ಇರುತ್ತೆ अकस्मात नागिणिया मूर्तिया मुंदे बंद निंत्रे अदु अवळन्न बंधिसुत्ते विसर्जने माडिद नंतर आ मूर्तिया जोते आ शक्तियु लीनवागुत्ते सरि बाबा नानु मुंदिन सल बरुवाग
ಗಣಪತಿ ಮೂರ್ತಿ ಮನೆಯಲ್ಲಿರಬಾರದು. ಆಗ್ಲಿ ಬಾಬಾ, ನಾನಿನ್ ಬರ್ತೀನಿ. ಜೋಯ್ ಮಹಾಕಾಲ. ಈ ವಿಷ್ಣು ಹತ್ರ ಈಗ ಯಾವ ಶಕ್ತಿಗಳು ಇಲ್ಲ. ಶಿವನನ್ನ ಕೊಲ್ಲೋದಿಕ್ಕೆ ಇದೇ ಸೂಕ್ತವಾದ ಸಮಯ. ನನ್ನ ಶಕ್ತಿಗಳೆಲ್ಲ ಕವಡೆಯಲ್ಲಿದೆ. ಅದನ್ನ ಪಡ್ಕೊಂಡ್ರೆ ಮಾತ್ರ ನಾನು ಮತ್ತೆ ನನ್ನ ಶಕ್ತಿಯನ್ನ ಮರಳಿ ಪಡೆಯಲು ಸಾಧ್ಯ. ಇದೇ ಸರಿಯಾದ ಸಮಯ. ಹೌದು, ಇವತ್ತು ರಾತ್ರಿನ ಆ ದುಷ್ಟ ವಿಷ್ಣುನ ಬಲಿ ತಗೋತೀನಿ. ಹಾಗಾಗಬೇಕಾದ್ರೆ ನಾನು ನನ್ನ ಎಲ್ಲ ಶಕ್ತಿಗಳನ್ನ ವಾಪಸ್ ಪಡ್ಕೋಬೇಕು. ಆದ್ರೆ ನನ್ನ ಎಲ್ಲ ಶಕ್ತಿಗಳು ತುಂಬಿರೋ ಕವಡೆ ಅತ್ತೆ ಹತ್ರ ಇಲ್ಲ. ಅವ್ರು ಸರಿಗೆ ಕಟ್ಟಿದ್ರು ಎಲ್ಲ ಹೋಯ್ತು. ಕಷ್ಟಗಳನ್ನ ನೀನು ನೋಡ್ತಾ ಇದೀಯಾ? ಹೇಳು ತಂದೆ, ಎಲ್ಲಿದೆ ನನ್ನ ಶಕ್ತಿಗಳು? ಕೃಪೆ ನನ್ನ ಮೇಲಿದೆ. ನಿನ್ನ ಮೂಷಿಕ ವಾಹನ ನನ್ನನ್ನ ಕಾಪಾಡಿದೆ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಅಯ್ಯೋ ದೇವ್ರೆ, ಯಾಕೆ ಇಷ್ಟೊಂದು ಭಯ ಪಟ್ಕೊಂಡಿದ್ಯಾ? ಯಾಕೆ ಇಷ್ಟೊಂದು ಬೆವರ್ತಾ ಇದೀಯ ನೀನು? ನನ್ಗ್ಯಾಕೆ ಭಯ ಆತೆ? ಅದು ದೀಪಗಳ ಹತ್ರ ಇದ್ನಲ್ಲ ಆತೆ, ಅದಕ್ಕೆ ಸ್ವಲ್ಪ ಶೇಕೆ. ಸರಿ, ಆದ್ರೆ ನೀನ್ಯಾಕೆ ಇಲ್ಲಿಗೆ ಬಂದಿದ್ಯಾ? ಅದು ದೀಪಗಳೆಲ್ಲ ಶಾಂತವಾಗಿತ್ತಲ್ಲ, ಅದಕ್ಕೆ ಎತ್ಕೊಂಡೋಗಿ ಬತ್ತಿ ಹಚ್ಚೋಣ ಅಂತ. ಅಯ್ಯೋ ಬಿಡು, ನೀನು ಬಿಡು. ಈ ಕೆಲಸ ಎಲ್ಲ ನೀನು ಯಾಕಮ್ಮ ಮಾಡಕ್ ಹೋಗ್ತೀಯಾ? ನಾನಿಲ್ವಾ? ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಇದನ್ನೆಲ್ಲ ನಿನ್ನ ತಲೆ ಮೇಲೆ ಹಾಕೋದ್ಯಾ? ಹಾಂ ಬಿಡು, ಇದನ್ನೆಲ್ಲ ನಾನು ನೋಡ್ಕೋತೀನಿ. ಪರವಾಗಿಲ್ಲ ಅತ್ತೆ, ಮಾಡು ಮಾಡು. ಗಣೇಶನ ಸೇವೆ ಮಾಡಬೇಕು ಅಂತ ಬಂದಿದ್ಯಾ? ನಾನು ಯಾಕೆ ಬೇಡ ಅಂತ ಹೇಳಿ? ಬರೋ ವರ್ಷ ನಮಗೊಂದು ಪುಟ್ಟ ಗಣೇಶನ ಕೊಡು, ಆಯ್ತಾ? ಹುಷಾರಮ್ಮ, ನೋಡ್ಕೊಂಡು ಕೆಲಸ ಮಾಡು. ಸರಿ ಅತ್ತೆ. ಆ ಮಾತುಕತೆ ಎಲ್ಲ ಆಯ್ತಲ್ಲ,
ಫಸ್ಟ್ ರೌಂಡ್ ಮೀಟಿಂಗ್ ಎಲ್ಲ ಆಯಿತು. ಓಕೆ ಓಕೆ ಓಕೆ. ಇವತ್ತು ಇವನ ಕಥೆನ ಮುಗಿಸ್ತೀನಿ. ಅಯ್ಯೋ, ನನ್ನ ಹತ್ರ ಯಾವ ಶಕ್ತಿನೂ ಇಲ್ಲ. ಅಂಥದ್ರಲ್ಲಿ ಇವನನ್ನ ಹೇಗೆ ಕೊಲ್ಲೋದಕ್ಕಾಗತ್ತೆ? ಪಾಪಿಗಳನ್ನು ಮುಗಿಸೋದಿಕ್ಕೆ ಯಾವ ಶಕ್ತಿನೂ ಬೇಕಾಗಿಲ್ಲ. ಯಾಕೆ ಅಂದ್ರೆ ಪುಣ್ಯದ ಪರವಾಗಿ ಪರಮಾತ್ಮ ಇರ್ತಾನೆ ಹೊರತು ಪಾಪಿಗಳ ಪರವಾಗಲ್ಲ. ಅಮೃತ, ಏನೇ ಮಾಡ್ತಿದ್ದೀ ಇಲ್ಲಿ? ಅದು ಇಷ್ಟದಲ್ಲಿ ಏನಾಯ್ತಮ್ಮ? ಶಿವಡು ದೀಪದ ಕಂಬ ಇಟ್ಕೊಂಡು ನೀನ್ ಹಿಂದೆ ಬರ್ತಾ ಇದ್ಲು. ಆ ಥರದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ ಅನಿಸ್ತಾ ಇದೆ. ಹೇಳೆ, ಏನು ಅನಾಹುತ ಮಾಡಬೇಕು ಅಂತ ಬಂದೆ? ಅಯ್ಯೋ ಅಜ್ಜಿ, ನಾನೇನು ಅನಾಹುತ ಮಾಡೋದಕ್ಕೆ ಬರಲಿ? ಮತ್ತ್ಯಾಕೆ ದೀಪದ ಕಂಬ ಇಟ್ಕೊಂಡು ನನ್ನ ಮಗನಿಂದೆ ಕಳ್ಳೆಜ್ಜಿ ಹಾಕೊಂಡು ಬರ್ತಾ ಇದ್ದೆ? ನಿನ್ನನ್ನು ಕೇಳ್ತಾ ಇರೋದು ಹೇಳು. ಅಜ್ಜಿ, ಏನೇನೋ ಕಲ್ಪನೆ ಮಾಡಿಕೊಂಡು ಮಾತಾಡಬೇಡಿ ನೀವು. ಅಮೃತ, ಏನಮ್ಮ ನೀನು? ಮನೆ ಸೊಸೆಯಾಗಿ ಒಂಚೂರು ಜವಾಬ್ದಾರಿ ಬೇಡವಾ ನಿನ್ಗೆ? ಅಲ್ಲ, ದೀಪ ತೊಳೆದು ಬತ್ತಿ ಪೋಣಿಸಿ ಪೂಜೆ ಮಾಡಬೇಕು, ದೀಪ ಅಂಟಿಸ್ಬೇಕು ಅಂತೆಲ್ಲ ಹೇಳ್ತಾ ಇದ್ದೆ. ಎಷ್ಟೊತ್ತಾಯ್ತು, ಇನ್ನು ಈ ಕೆಲಸನೇ ಮುಗಿಸಿಲ್ವಲ್ಲ ನೀನು. ಹಾ, ಬೇಗ ಎಲ್ಲ ತಯಾರು ಮಾಡ್ಕೊಂಬ ಸರಿನಾ? ಅಮ್ಮ, ಮಗನ ಮೇಲೆ ಪ್ರೀತಿ ಇರಬೇಕು ನಿಜ, ಆದರೆ ಅದು ಎಲ್ಲರನ್ನು ಅನುಮಾನಿಸೋ ರೀತಿ ಇರಬಾರದು. ಅಮ್ಮ ಸರಿ, ನಾವಿಬ್ರು ಗಣೇಶನಿಗೆ ನಮಸ್ಕಾರ ಮಾಡೋಣ. ಅಮೃತ, ಬೇಗ ಬಂದ್ ಮೇಡಮ್ಮ, ಪೂಜೆ ಮುಗಿಸೋಣ. ಸರಿ ಅಂತ. ನಮ್ಮನೇದು ದೀಪ ಅಲ್ಲ, ನಂದಾ ದೀಪ. ಅದು ಯಾವಾಗ್ಲೂ ಪ್ರಕಾಶಮಾನವಾಗಿ ಉರಿತಾನೆ ಇರುತ್ತೆ. ಅದನ್ನ ಆರಿಸೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಿರುಗಾಳಿ ಮುಂದೆ ಯಾವ ನಂದಾದೀಪನ ಉರಿಯೋದಿಲ್ಲ. ಏನೇನ್ ಮಾತಿನ ಅರ್ಥ? ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ ಅನ್ನೋದು ನಿಮಗೂ ಗೊತ್ತಿರಲಿ. ನೋಡು, ನೀನು ಮನ್ಸಿನಲ್ಲಿ ಏನೋ ಇಟ್ಕೊಂಡು ಮಾತಾಡ್ತಿದ್ಯ, ಏನದು? ಕಾಲ ಬಂದಾಗ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅಜ್ಜಿ. ನನಗೆ ಕೆಲಸ ಇದೆ, ನಾನು ಬರ್ತೀನಿ. ಶಿವಳು ಮಾತಿಂದ ಶಿವಳು ನಾಗಿನಿ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಅದನ್ನು ಸಾಬೀತು ಮಾಡೋಕೆ ನನ್ನಿಂದ ಆಗ್ತಿಲ್ವಲ್ಲ. ನಾಗಿಣಿ ನಮ್ಮನೆ ನೆಮ್ಮದಿನ ಬಲಿ ತಗೊಳ್ಳೋದಕ್ಕೆ ಹುಟ್ಟಿದ್ದಾಳೆ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಅರ್ಚನವ್ರೆ, ಯಾಕೆ ಸಪ್ಪಗಿದ್ದೀರಾ? ಸಪ್ಪಗಿಲ್ಲದೆ ಇನ್ನೇನ್ರಿ, ಸಂತೋಷವಾಗಿರಕ್ಕಾಗತ್ತಾ? ಯಾಕೆ ಏನಾಯ್ತು ಅಂತ ನಿಮಗೆ ಗೊತ್ತಿಲ್ವಾ? ಅಲ್ಲ ಅರ್ಚನವ್ರೆ, ನೀವಿಷ್ಟೊಂದು ಕೋಪ ಮಾಡ್ಕೊಂಡಿರೋದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಇನ್ನೇನ್ರಿ, ಮತ್ತೆ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಪ್ರತಿದಿನ ನಾಗಿಣಿ ಭಯದಲ್ಲಿ ಬದುಕೋಕ್ಕಾಗತ್ತಾ? ಆ ನಾಗಿಣಿ ಏನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಅವಳನ್ನ ಇಲ್ಲ ಸುಟ್ಟು ಸಮಾಧಿ ಮಾಡಿಬಿಡ್ತೀನಿ. ಅಕಸ್ಮಾತ್ ನಾನೇ ನಾಗಿಣಿ ಆಗಿದ್ರು ಸಹ ಹೀಗೆ ಮಾಡ್ತೀರಾ? ಏನ್ರಿ ಕಣಿ ಕೇಳ್ತಾ ಇದ್ದೀರಾ? ನೀವು ಸಹ ನಾಗಿಣಿ ಆಗಿದ್ರು ನಿಮ್ಮನ್ನು ಸುಟ್ಟಾಗ್ತಾ ಇದ್ದೆ. ಹಾಗೆ ಹೇಳ್ತೀನಿ ಅನ್ಕೊಂಡ್ರ ನೀವೆಲ್ಲಿ ಆ ನಾಗಿಣಿ ಎಲ್ರಿ? ಒಬ್ರಿಗೊಬ್ರು ಕಂಪ್ಯಾರಿಸನ್ ಮಾಡಕರು ಆಗುತ್ತಾ? ನೀವು ಸದಾ ನಮ್ಮ ಮನೆ ಒಳ್ಳೇದಾಗ್ಲಿ, ಖುಷಿ ಖುಷಿಯಾಗಿರ್ಲಿ ಅಂತ ಬಯಸೋ ಮಮತಾ ಮೈ ನೀವು. ಆ ನಾಗಿಣಿ ಸದಾ ಕೇಳ ಬಯಸೋ ಕಾಳ ರಾಕ್ಷಸಿ. ಅರ್ಜುನ್ ಅವ್ರೆ, ನೀವು ನನ್ನ ಮೇಲೆ ಎಷ್ಟು ನಂಬಿಕೆಯನ್ನ ಪ್ರೀತಿನ ಇಟ್ಕೊಂಡಿದ್ದೀರಾ, ಆದ್ರೆ ನಾನು ನಿಮ್ಮ ಪ್ರೀತಿಗೆ ನಂಬಿಕೆಗೆ ದ್ರೋಹ ಬಗಿತಾ ಇದ್ದೀನಿ. ನನ್ನ ಕರ್ತವ್ಯಕ್ಕಿಂತ, ನನ್ನ ದ್ವೇಷಕ್ಕಿಂತ
ನಿಮ್ಮ ಪ್ರೀತಿ ತೂಕನೇ ಜಾಸ್ತಿ ಆಗ್ತಾ ಇದೆ ಹಾಗೆ ನಿಮ್ಮ ಪ್ರೀತಿ ಮುಂದೆ ನಾನು ಸೋತು ಹೋಗ್ತಾ ಇದೀನೋ ಅನ್ನೋ ಭಯ ಕಾಡ್ತಾ ಇದೆ ಯಾಕೆಂದ್ರೆ ಪ್ರೀತಿಗೆ ಬೆಂಕಿ ಕೂಡ ಬೆಣ್ಣೆ ಆಗುತ್ತಂತೆ ಕಾರ್ ಕೊಟ್ಟಕ ವಿಷ ಕೂಡ ಅಮೃತ ಆಗುತ್ತಂತೆ ಅಮೃತರೇ ಏನು ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ಅರ್ಜುನ್ ಅವರೇ ನೀವು ನನ್ನ ಮೇಲಿಟ್ಟಿರೋ ನಂಬಿಕೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲಿ ನಿಮ್ಮ ನಂಬಿಕೆನ ಕಳ್ಕೊಂಡ್ಬಿಡ್ತೀರೋ ಅಂತ ಭಯ ಆಗ್ತಿದೆ ಹಾಗೇನು ಆಗೋದಿಲ್ಲ ಭಯ ಪಡಬೇಡಿ ಗಣೇಶ ಬಂದ ಗಂಡಾಂತರಗಳನ್ನೆಲ್ಲ ನಿನ್ನ ದೂರ ಮಾಡ್ತಾನೆ ಇದೆಯಾ ಇದಕ್ಕೆ ನಾನು ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಅದು ಕಡಿಮೆನೆ ಆ ಭೈರವ ಈ ಮನೆಯಿಂದ ಹೊರಗಡೆ ಹೋಗಿದ್ದಾನೆ ನಾನು ನನ್ನ ಗುರಿಯನ್ನು ಮುಟ್ಟೋದಕ್ಕೆ ಇದು ಸೂಕ್ತವಾದ ಸಮಯ ಆದರೆ ನನ್ನ ಶಕ್ತಿ ತುಂಬಿರೋ ಕವಡೆನ ನಾನು ಹುಡ್ಕೋದಕ್ಕಾಗ್ತಾ ಇಲ್ವಲ್ಲ ಹೇಗಾದರೂ ಮಾಡಿ ನನಗೆ ಸಹಾಯ ಮಾಡಪ್ಪ ಹೇಮಾ ಪೂಜೆ ಮಾಡು ನೀವು ಮಾಡಿ ಅತ್ತೆಮ್ಮ ಆಮೇಲೆ ನಾನು ಮಾಡ್ತೀನಿ ಮೊದಲು ನೀನು ಮಾಡು ದೇವ್ರೆ ನಮ್ಮ ಮನೆ ಗಂಟಿರೋ ಈ ನಾಗಿಣಿ ಕಂಟಕನ ದೂರ ಮಾಡಪ್ಪ ನಿನಗೆ ಸಾವಿರದೊಂದು ಮೋದಕ ಅರ್ಪಿಸಿ ಗಣಹೋಮ ಮಾಡಿಸ್ತೀನಿ ನಾಗಿಣಿ ಕೊಡ್ತಾ ಇರೋ ಕಾಟಕ್ಕೆ ಈ ಕಡೆ ನಮ್ಮ ಮನೆಯವರೆಲ್ಲ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ತ್ರಿಶಂಕು ಸ್ಥಿತಿಲಿ ಒದ್ದಾಡ್ತಾ ಇದ್ದೀವಿ ಇದರಿಂದ ನಮ್ಮನ್ನು ಪಾರ್ ಮಾಡು ಗಣೇಶ ನನ್ನ ಕಣ್ಣು ಮುಂದೆ ನನ್ನ ನಾಗಿನಿ ಇದ್ರು ಇವಳೇ ನಾಗಿನಿ ಅಂತ ನನ್ನ ನಿರೂಪಿಸಕ್ಕಾಗ್ತಿಲ್ಲ ನನ್ನಿಬ್ಬರು ಮಕ್ಕಳನ್ನು ನೀನೇ ಕಾಪಾಡಬೇಕಪ್ಪ ನನ್ನ ಶಕ್ತಿ ತುಂಬಿರೋ ಕವಡೆನ ನಾನು ಪಡಿಬೇಕು ನೀನು ಏನಾದರೂ ಮಾಡಿ ನನಗೆ ಸಹಾಯ ಮಾಡು ನಿನ್ನ ವಾಹನ ಮೂಷಿಕ ಎಲ್ಲೂ ಕಾಣಿಸ್ತಾ ಇಲ್ಲ ನನ್ನ ಶಕ್ತಿಗಳು ನನಗೆ ಬಹಳ ಅವಶ್ಯಕ ಮಾಡ್ತಿದ್ಯಾ
ಕೊಡಲ್ಲ.